ಈಗ ಗೃಹ ಸಚಿವರು ತಾವು ಬಹಳ ಸಂಕ್ಷಿಪ್ತವಾಗಿ ಉತ್ತರ ಯಾರು ಮಂಗಳೂರಲ್ಲಿ ಸಚಿವರು ಬಹಳ ಸಂಕ್ಷಿಪ್ತವಾಗಿ ಉತ್ತರ ಕೊಡಬೇಕು ಯಾಕೆ ಅಂದ್ರೆ ಇನ್ನೂ ಇದೆ ಸಪ್ಲಿಮೆಂಟರಿ ಬಜೆಟ್ ಇದೆ ಸ್ಟೇಟ್ಮೆಂಟ್ ಮಾಡೋದಿದೆ ಸರ್ಕಾರದ್ದೇ ಬಿಸ್ನೆಸ್ ಇದೆ ಹಾಗಾಗಿ ನೀವು ಒಂದು 10 15 ನಿಮಿಷ ಬಹಳ ಅಂದ್ರೆ ಉತ್ತರ ಬಹಳ ಸಂಕ್ಷಿಪ್ತವಾಗಿ ಕೊಡಿ ಮಾನ್ಯ ಅಧ್ಯಕ್ಷರೇ ನಾನು ಬಹಳ ತಗೊಳ್ಳೋದೇ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಗೊತ್ತಿದ್ದು ಬಹಳ ಹೊತ್ತು ವಿಸ್ತಾರವಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ ಅದೇ ಹೇಳಿ ಆಯ್ತು ನಮಗೆ ಅದನ್ನ ಆ ಭಾಷಣ ಕೇಳ್ತಾ ಇದ್ದ ಹಾಗೇನೋ ನಾವು ಎಲ್ಲಿದ್ದೀವಿ ಅಂತ ಹೇಳಿ ನಮಗೆ ಗೊತ್ತಾಗ್ತಿರಲಿಲ್ಲ ಆ ರೀತಿ ವರ್ಣರಂಜಿತವಾಗಿ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಹದಗೆಟ್ಟಿದೆ ಅನ್ನುವಂಥದ್ದನ್ನ ತಾವು ವಿವರಿಸಲಿಕ್ಕೆ ಹೊರಟಿದ್ದೀರಿ ಹಾಗಾಗಿ ಇದೇನಾಗಿದೆ ಈ ರೀತಿ ರಾಜಕೀಯದ ವಿಡಂಬನೆಯನ್ನು ಮಾಡುವಾಗ ನಾಲ್ಕು ಬೆರಳುಗಳು ನಮಗೊಂದು ಬೆರಳು ಮಾತ್ರ ನೀವು ತೋರಿಸಿದ್ದೀರಿ ನಾಲ್ಕು ಬೆರಳುಗಳು ನಿಮ್ಮ ಕಡೆನೇ ಹೋಗ್ತಾವೆ ನಾನು ಅದಕ್ಕೆ ಇದನ್ನ ಸ್ಟ್ಯಾಟಿಸ್ಟಿಕ್ಸ್ ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ ನಾನು ಒಬ್ಬ ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದೀನಿ ಯಾವಾಗ ಯಾವಾಗ ಏನಾಯಿತು ಎಂಥದ್ದಾಯಿತು ಎಲ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಅವ್ರು ಹೇಳಿದ್ರು ಶಾಂತಿ ಸುವ್ಯವಸ್ಥೆ ಇದ್ದರೆ ಮಾತ್ರ ಇಂಡಸ್ಟ್ರಿಗಳು ಬರ್ತವೆ ಉದ್ಯಮಗಳು ಬರ್ತವೆ ನಮ್ಮ ಯುವಕರ ಕೈಗೆ ಕೆಲಸ ಸಿಗ್ತದೆ ಅವೆಲ್ಲವೂ ಕೂಡ ಹಾಳು ಬಿದ್ದೋಯ್ತು ಹಾಳಾಗಿದೆ ಅನ್ನುವಂಥದನ್ನ ಹೇಳಿದ್ರು ಮತ್ತು ಪತ್ರಿಕೆಯಲ್ಲಿ ಬಂದಂಥ ಅನೇಕ ಸಂಗತಿಗಳನ್ನು ಅವರು ಕೋಟ್ ಮಾಡಿ ಲಂಚ ಎಷ್ಟು ಜಾಸ್ತಿ ಆಗಿದೆ ಹೋಟ್ಲಿನಲ್ಲಿ ಯಾವ ರೀತಿ ಬೋರ್ಡ್ ಹಾಕ್ತಾರೆ ಇಂತಿಂಥ ತಿಂಡಿಗೆ ಇಷ್ಟಿಷ್ಟು ರೇಟು ಅಂತೇಳಿ ಹೇಳಿ ಹಾಗೆಯೇ ಪೊಲೀಸ್ ಅಧಿಕಾರಿಗಳಿಗೆ ಟ್ರಾನ್ಸ್ಫರಿಗೆ ಎಷ್ಟು ರೇಟು ಏನು ಅನ್ನುವಂಥದನ್ನ ಹೇಳಿದ್ರು ಒಬ್ಬ ಮಾಜಿ ಮುಖ್ಯಮಂತ್ರಿಯವರು ಅವರಿಗೆ ಆಡಳಿತದ ಅನುಭವ ಅದೇ ಅದೇ ತುಂಬ ದೊಡ್ಡದಿದೆ ಅದೇ ಪತ್ರಿಕೆಗಳು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬರೆದಿದ್ದಾವೆ ಅಂತೇಳಿ ಹೇಳಿ ನಾನು ಕೂಡ ಓದಿ ಹೇಳಬಲ್ಲೆ ನನಗೇನಂತ ಅನಿಸುತ್ತೆ ಅಧ್ಯಕ್ಷರೇ ಇವತ್ತು ಹದಿನೈದರಿಂದ ಇಪ್ಪತ್ತೆರಡರವರೆಗೆ ನಡೆದಂಥ ಘಟನಾವಳಿಗಳನ್ನು ನಾನು ಕೂಡ ಹೇಳ್ತೇನೆ ನಿಮ್ಮ ನೆನಪಿಗೆ ತರ್ತೀನಿ ಕೊಡಗಿನಲ್ಲಿ 15ನೇ ಇಸ್ವಿನಲ್ಲಿ ಕುಟ್ಟಪ್ಪನ ಹತ್ಯೆ ಆಯಿತು ದಕ್ಷಿಣ ಕನ್ನಡದಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು 15ರಲ್ಲೇ ವಿಶ್ವನಾಥ್ ಶೆಟ್ಟಿ ಶಿವಮೊಗ್ಗದ ತಾವು ಪ್ರಸ್ತಾಪ ಮಾಡಿದ್ರಿ ವಿಶ್ವನಾಥ್ ಶೆಟ್ಟಿಯ ಕೊಲೆ ಆಯಿತು ಅದು ಪಿ ಎಫ್ ಐಗೆ ಶಿವಮೊಗ್ಗದಲ್ಲಿ ದೊಡ್ಡ ಮೆರವಣಿಗೆ ಮಾಡಲಿಕ್ಕೆ ಮತ್ತು ಮೀಟಿಂಗ್ ಮಾಡಲಿಕ್ಕೆ ತಾವೇ ಅನುಮತಿ ಕೊಟ್ಟಿದ್ದು ತಮ್ಮ ಕಾಲದಲ್ಲಿ ಜಿಲ್ಲಾಡಳಿತ ಒಪ್ಪಿರಲಿಲ್ಲ ಹೇಳ್ತೀನಿ ಜಿಲ್ಲಾಡಳಿತ ಅವತ್ತು ಒಪ್ಪಿರಲಿಲ್ಲ ತಮಗೆ ಯಾರದೋ ಮೂಲಕ ಇನ್ಫ್ಲುಯೆನ್ಸ್ ಮಾಡಿ ತಾವು ಜಿಲ್ಲಾಡಳಿತಕ್ಕೆ ಕೇಳಿದ್ರಿ ಮಾಡಿ ಪಿ ಎಫ್ ಐಯಿಂದ ಒಂದು ದೊಡ್ಡ ಸಮಾವೇಶ ಹೇಳ್ತೇನೆ ಆಮೇಲೆ ಈಗ ನಿಮ್ಮ ಸರ್ಕಾರದಲ್ಲಿ ನೀವೇನು ಮಾಡಿದ್ರಿ ಹೇಳ್ರಿ ಸುಮ್ಮನೆ ವಿವಾದ ಮಾಡಿಕೊಂಡು ಉತ್ತರ ಮತ್ತೆ ಅದೇ ಸಂದರ್ಭದಲ್ಲಿ ಸಮಯ ಇಲ್ಲ ನನಗೆ ಮಾತಾಡ್ತೀನಿ ಈಗ ಹೇಳಿ ಅಂದ್ರೆ ಈಗ ಸಮಯ ಇಲ್ಲ ಇವತ್ತು ಏನೋ ಅಧ್ಯಕ್ಷರೇ ನಂದೇನ್ ಅಭ್ಯಂತರ ಇಲ್ಲ ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳಿದ ಮಾತುಗಳಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದ ಕೆಲಸ ಏನಾಗದೆ ಉತ್ತರ ಕೊಡ್ಲ್ರಿ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಕುತ್ಕೊಂಡ್ಬಿಡಲ್ಲ ಒಂದೇ ನಿಮಿಷಕ್ಕೆ ಏನೇನು ಅವ್ರ ಸರ್ಕಾರದಲ್ಲಿ ನಡೆದಿದೆ ಅವ್ರು ಹೇಳ್ಬೇಕು ತಾನೆ ನೀವು ಈ ರೀತಿ ಮಾಡ್ರೆ ಹೆಂಗೆ ನೀವು ಎಷ್ಟೊಂದ್ ಜನ ಹೊಸ ಬಂದಿಲ್ವಾ ರಾಜ್ಯ ಜನ ಗೊತ್ತಿಲ್ವಾ ರಾಜ್ಯ ಮಾನ್ಯ ಗೃಹ ಮಂತ್ರಿಗಳು ನೀವ್ ಹೇಳಿದ್ದಿಲ್ಲ ಸರಿ ಇಲ್ಲ ಅಂತೇಳಿ ಒಂದ್ ಲೈನಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕಾಗರೆ ಒಂದು ಹೌದಾ ಜ್ಞಾನೇಂದ್ರ ಅವರು ಜ್ಞಾನೇಂದ್ರ ನೀವು ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೂ ಉತ್ತರ ಕೊಡಬೇಕಾಗಿತ್ತು ಅಂದ್ರೆ ಎರಡೂ ಸೇರಿದೆ ಅಂತ ರಿಪ್ಲೈ ಎರಡೂ ಸೇರಿದೆ ನಿಜಕ್ಕೂ ದಯವಿಟ್ಟು ಒಳ್ಳೇದಲ್ಲ ಇದು ಅಂತ ನನ್ನ ಭಾವನೆ ಆಯ್ತಾಯ್ತು